ಅಲರ್ಟ್ ಇದು ಸೈಬರ್ ಕ್ರೈಮ್ ಸಮಾಚಾರ ನಾನು ಮಧು ನಾಗೇಶ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮಗೆ ಹಲವು ಇಂಟರೆಸ್ಟಿಂಗ್ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀವಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಮೆಡಿ ಬ್ಯಾಂಕ್ ಅಂದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಕಂಪನಿಯಲ್ಲಿ 90 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ಗಳ ಡೇಟಾ ಕಳುವಾಗಿದೆ ಇನ್ನೊಂದು ಕಡೆ ಟೆಲಿಕಾಂ ಕಂಪನಿಯಲ್ಲಿ 1 ಕೋಟಿಗೂ ಹೆಚ್ಚು ಕಸ್ಟಮರ್ಗಳ ಡೇಟಾ ಕಳುವಾಗಿದೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ 71 ದೇಶದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಸ್ಟೂಡೆಂಟ್ಗಳ ಡೇಟಾ ಕಳುವಾಗಿದೆ ಸೋ ಇದೆಲ್ಲ ಒಬ್ರೇ ಮಾಡಿರೋದ ಇದೆಲ್ಲವನ್ನೂ ಕೂಡ ಸೈಬರ್ ಅಟ್ಯಾಕ್ ಆಗಿರೋದು ಎಲ್ಲೆಲ್ಲಿ ಹಾಗೆ ಇನ್ನೊಂದು ಡಾಲ್ಫಿನ್ ಮಾಲ್ವೇರ್ ಅಂತ ಹೊಸದಾಗಿ ಬಂದಿದೆ ಏನಿದು ಡಾಲ್ಫಿನ್ ಮಾಲ್ವೇರ್ ಅಂದ್ರೆ ಇದರಿಂದ ಏನು ತೊಂದರೆ ಆಗುತ್ತೆ ಇದರಿಂದ ನಾವು ಯಾವ ರೀತಿ ಮುಂಜಾಗ್ರತೆಯನ್ನ ವಹಿಸಬೇಕು ಅನ್ನೋದ್ರ ಕುರಿತಾಗಿ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿ ಕೊಡೋದಕ್ಕೆ ಇವತ್ತು ನನ್ನ ಜೊತೆ ಎಂದಿನಂತೆ ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ತಜ್ಞರು ಹಾಗೆ ಸೈಬರ್ ಎಕ್ಸ್ಪರ್ಟ್ ಆಗಿರುವಂತ ಡಾಕ್ಟರ್ ಉದಯ ಶಂಕರ್ ಪುರಾಣಿಕ್ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಸರ್ ವೆಲ್ಕಮ್ ಟು ದಿ ಶೋ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದೆ ಎಸ್ ಸರ್ ನಾವು ಈಗ ತಾನೇ ಹೇಳ್ತಾ ಇದ್ರಿ ಇವತ್ತು ಸಾಕಷ್ಟು ವಿಚಾರಗಳಿದೆ ಮಾತನಾಡೋದು ಮೊದಲೇ ಬಾರಿಯಾಗಿ ಈಗ ನಾವು ಮೆಡಿ ಬ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ 90 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ಗಳ ಡೇಟಾ ಕಳುವಾಗಿದೆ ಅನ್ನೋ ವಿಚಾರ ಸಿಕ್ಕಿರುವಂತದ್ದು ಇತ್ತೀಚೆಗಾಗಿರೋದ ಹಾಗೂ ಎಲ್ಲಾಗಿರೋದು ಅಂತ ನೋಡಿ ಮೆಡಿ ಬ್ಯಾಂಕ್ ಅನ್ನೋದು ಇದು ಆಸ್ಟ್ರೇಲಿಯಾದಲ್ಲಿ ಅತಿ ದೊಡ್ಡ ಆರೋಗ್ಯ ವಿಮೆ ನೀಡುವಂಥ ಸಂಸ್ಥೆ ಹೆಲ್ತ್ ಇನ್ಶೂರೆನ್ಸ್ ನಾವೇನಂತ ಸೊ ಇವ್ರ ಮೇಲೆ ಸೈಬರ್ ದಾಳಿ ಆಗುತ್ತೆ ಸೈಬರ್ ದಾಳಿ ಆದಾಗ ಅವರು ರ್ಯಾನ್ಸಮ್ ವೇರ್ ದಾಳಿಯನ್ನು ಮಾಡ್ತಾರೆ ನಿಮ್ಮೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ ನಾವು ಕೇಳಿದಷ್ಟು ಹಣ ಕೊಡಿ ಅಂತಾರೆ ಇವರು ಕೊಡಲ್ಲ ಅಂತಾರೆ ಕೊಡಲ್ಲ ಅಂದಾಗ ಅವರೇನಂತಾರೆ ನಾವು ಏನು ನಮ್ಮ ಹತ್ರ ತೊಗೊಂಡಿದ್ವಿ ನಿಮ್ಮ ಮಾಹಿತಿನ ನಾವು ಬಿಡುಗಡೆ ಮಾಡ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಏನಾಗುತ್ತೆ ಸ್ವಲ್ಪ ಒಂದಿಷ್ಟು ಒತ್ತಡ ತಂತ್ರ ಅಂತ ಹೇಳಿ ಒಂದು ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಮಾಹಿತಿಯನ್ನು ಬಿಡುಗಡೆ ಮಾಡ್ತಾರೆ ನಂತರ ಒಂದಿಷ್ಟು ಮಾತುಕತೆ ಆಗುತ್ತೆ ನಂತರ ಅವರೇನೋ ಒಂದು ಸ್ವಲ್ಪ ಹಣ ಕೇಳ್ತಾರೆ ಇವರೇನೋ ಕೊಡ್ತೀವಿ ಅಂತಾರೆ ಇಲ್ಲೋ ಒಂದು ಕಡೆ ಇಬ್ಬರೂ ಒಂದು ಕಡೆ ಒಪ್ಪಂದಕ್ಕೆ ಬಂದರೆ ಆ ಒಂದು ಇಶ್ಯೂ ಸಾಲ್ವ್ ಆಗುತ್ತೆ ಇದು ಸಾಧಾರಣವಾಗಿ ನಡೆಯೋದು ಆದರೆ ಈ ಆಸ್ಟ್ರೇಲಿಯಾ ಕಂಪ್ನಿಯವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಹಣ ಕೊಡಲ್ಲ ಅಂತ ಇಲ್ಲಿ ನಾವು ಒಂದು ವಿಷಯ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ದೆಹಲಿನಲ್ಲೂ ಕೂಡ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮೇಲೆ ದಾಳಿ ಆಯಿತು ಅಲ್ಲೂ ಏನೋ ಹಣ ಕೇಳಿದ್ರು ಅಂತ ಮಾಧ್ಯಮದಲ್ಲಿ ಬಂತು ಆದರೆ ಯಾವುದೇ ಹಣವನ್ನು ಭಾರತ ಸರ್ಕಾರ ಕೊಡಲಿಲ್ಲ ಈಗ ಅದು ಆ ವಿಷಯದಲ್ಲಿ ಒಂದು ದೊಡ್ಡ ಅಪಪ್ರಚಾರ ಶುರುವಾಗಿದೆ ಏನು ಅಂತಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಇದ್ದಂಥ ಸುಮಾರು 4 ಕೋಟಿ ಪೇಷಂಟ್ ಡೇಟಾನ ಯಾರೋ ಕದ್ದುಬಿಟ್ಟಿದ್ದಾರೆ ಅದನ್ನೆಲ್ಲನೋ ಯಾವುದೋ ಡಾರ್ಕ್ ವೆಬ್ ಅಂತ ಏನೋ ಇದೆ ಅದರಲ್ಲಿ ಹೋಗಿ ಚೈನಾದವರು ಮಾರಾಟ ಮಾಡ್ತಿದ್ದಾರೆ ಇದೆಲ್ಲ ಸುಳ್ಳು ಸುಳ್ಳು ಒಂದೇ ಒಂದು ಡಾಟಾ ಕೂಡ ಯಾರೂ ಕೂಡ ಕದ್ದಿಲ್ಲ ಇದು ಒಂದನೇದಾಗಿ ಎರಡನೇದಾಗಿ AMSL ಆಯಿತು ಈ ಹಾಗಂತ ಬೇರೆ ಆಸ್ಪತ್ರೆಗಳು ಎಷ್ಟು ಸುರಕ್ಷಿತವಾಗಿದೆ ಚೈನಾದವ್ರು ದಾಳಿ ಮಾಡ್ತಾರೆ ಚೈನಾದವ್ರು ದಾಳಿ ಮಾಡ್ತಾರೆ ಅಂತ ಅಂದರೆ ಈ ವಿಷಯ ಸರಿಯಾಗಿ ಗೊತ್ತಿಲ್ಲದೇ ಇರೋರು ಮಾತಾಡೋದೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಎರಡನೇದಾಗಿ ಅದನ್ನು ಒಂಥರ ಏನೋ ಅವರ ರಾಜಕೀಯ ಲಾಭಕ್ಕೆ ಮೂಗಿನ ನೇರಕ್ಕೆ ಮಾತಾಡೋ ಜನನೂ ಜಾಸ್ತಿ ಆಗಿದ್ದಾರೆ ವಾಸ್ತವವಾಗಿ ನೋಡಿ ICMR ನಮ್ಮ ಅತ್ಯಂತ ದೊಡ್ಡ ಮತ್ತು ಹೆಮ್ಮೆಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ COVID-19 ಸಂದರ್ಭದಲ್ಲಂತೂ ICMR ಬಗ್ಗೆ ಸಾಧಾರಣ ಎಲ್ಲರೂ ಕೇಳಿರ್ತಾರೆ ICMR ಮೇಲೆ ಇತ್ತೀಚೆಗಷ್ಟೇ ದಾಳಿ ಆಯಿತು ಅದು ಎಷ್ಟು ದಾಳಿ ಅಂತ ಅಂದರೆ ಪ್ರತಿ 15 ಸೆಕೆಂಡ್ಗೆ ಒಂದು ದಾಳಿಯಾಗಿತ್ತು ದಿನಕ್ಕೆ 6,000 ದಾಳಿ ಅದು ದೊಡ್ಡ ಪ್ರಮಾಣದ ದಾಳಿಗಳು ಅಂದರೆ ಸಣ್ಣ ಪುಟ್ಟ ದಾಳಿಯಲ್ಲ ಪ್ರತಿ 15 ಸೆಕೆಂಡ್ಗೆ ಒಂದು ದಾಳಿ ಆದರೂ ಕೂಡ ICMR ಸುರಕ್ಷಿತವಾಗಿತ್ತು ಒಂದೇ ಒಂದು ಮಾಹಿತಿಯನ್ನು ಯಾರಿಗೂ ಪಡೆಯಲಿಕ್ಕೂ ಆಗಿಲ್ಲ ICMR-ನ ಕಂಪ್ಯೂಟರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅದು ಏನು ತೋರಿಸುತ್ತೆ ಅಂತಂದರೆ ನಾವು ಎಲ್ಲರೂ ಒಂದು ಅಪಪ್ರಚಾರ ಮಾಡೋ ರೀತಿಯಲ್ಲಿ ಭಾರತದಲ್ಲಿ ಸೈಬರ್ ಸುರಕ್ಷತೆಯೇ ಇಲ್ಲ ನಮ್ಮಲ್ಲಿ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ರೀತಿ ಖಂಡಿತ ಅಲ್ಲ ಜನ ಆತಂಕ ಪಡಬೇಕಾಗಿಲ್ಲ ಈ ಸುಳ್ಳು ಸುದ್ದಿಗಳನ್ನು ಹಬ್ಸೋರೋ ಉದ್ದೇಶ ಒಂದೇ ಇರುತ್ತೆ ಆತಂಕ ಉಂಟು ಮಾಡೋದು ಒಂದು ರೀತಿ ಗೊಂದಲ ಕ್ರಿಯೇಟ್ ಮಾಡೋದು ಒಂದು ರೀತಿ ಸರ್ಕಾರದ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ಳೋ ರೀತಿ ಮಾಡೋದು ಇದೆಲ್ಲ ಬೇಕಂತ ಮಾಡ್ತಾರೆ ಈ ನಮ್ಮ ದೊಡ್ಡ ಸಮಸ್ಯೆ ಇರೋದು ಇಡೀ ಜಗತ್ತಿನಾದ್ಯಂತ ಅಂದರೆ ಈ ಸುಳ್ಳು ಸುದ್ದಿಗಳು ಯಾರೋ ಸೃಷ್ಟಿಸ್ತಾರೆ ಎಲ್ಲೆಲ್ಲೋ ವೈರಲ್ ಆಗುತ್ತೆ ಎಲ್ಲೆಲ್ಲೋ ಹೋಗುತ್ತೆ ಕೊನೆಯಲ್ಲಿ ಜನ ಇರ್ಬೋದೇನೋ ಅನ್ನೋ ಭಾವನೆಗೆ ಬಂದ್ಬಿಡುತ್ತೆ ಈಗ ನೋಡಿ ಡಾರ್ಕ್ ನೆಟ್ಟು ಡಾರ್ಕ್ ವೆಬ್ಬು ಅಂತಿದೆ ಅದು ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಎಷ್ಟೋ ಜನ ಬರಿತಾ ಇರ್ತಾರೆ ಇವತ್ತು ಒಬ್ಬರು ಯಾರೋ ಒಂದು ಆರ್ಟಿಕಲ್ ಹಂಚಿಕೊಂಡ್ರು ನಂದು ಒಂದು ಸಣ್ಣ ಪ್ರಶ್ನೆ ಇದೆ ಇವರೆಲ್ಲ ಅದ್ರ ಬಗ್ಗೆ ಬರೀಬೇಕಾದ್ರೆ ಯಾವತ್ತಾದರೂ ಆ ಡಾರ್ಕ್ ವೆಬ್ ಅಥವಾ ಡಾರ್ಕ್ ನೆಟ್ಗೆ ಇವರು ಹೋಗಿ ಬಂದಿದ್ದಾರೆ ನೋಡೇ ಇಲ್ಲ ನೋಡೇ ಇಲ್ಲ ಸುಮ್ಮನೆ ಬರಿತಾ ಹೋಗೋದು ಅದು ಸಿಗುತ್ತೆ ಇದು ಸಿಗುತ್ತೆ ಚೈನಾದವರು ಅದನ್ನು ಮಾಡ್ತಾರೆ ಚೈನಾದವರು ಇದನ್ನು ಮಾಡ್ತಾರೆ ಸಿ ಚೈನಾದವರಾಗಲಿ ನಾವಾಗಲಿ ಯಾವ್ದಾದ್ರು ಒಂದು
ನಿಜವಾದ ಜಾಗ ಬೇಕಲ್ವಾ ಈಗ ನಾನು ಎಂಜಿ ರೋಡ್ ಅಲ್ಲಿ ಹೋಗಬೇಕು ಅಂದ್ರೆ ಎಂಜಿ ರೋಡ್ ಅಂತ ಒಂದು ಜಾಗ ಇರಬೇಕು ಹೌದು ನಾನು ಯಾವುದೋ ಊರಲ್ಲಿ ಜನಾನು ಅಷ್ಟೇ ಸರ್ ಅವರು ಗೊತ್ತಿದ್ರೆ ಪ್ರಶ್ನೆ ಮಾಡ್ತಾರೆ ಗೊತ್ತಿಲ್ಲ ಅಂತಂದ್ರೆ ಓ ಅವರು ಹೇಳೋದೇ ನಿಜ ಏನೋ ನಿಜ ಅನ್ನೋ ತರ ಆಗ್ತಾ ಇದೆ ಇದು ಸುಮ್ಮನೆ ಅನಗತ್ಯ ಗೊಂದಲಗಳು ಆಮೇಲೆ ಎಲ್ಲರೂ ಸೈಬರ್ ಸುರಕ್ಷತೆ ಬಗ್ಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡಕ್ಕೆ ಹೋಗಿ ತುಂಬಾ ಆಭಾಸ ಆಗ್ತಾ ಇದೆ ಅದರಿಂದ ಸ್ವಲ್ಪ ಜನ ಎಚ್ಚರವಾಗಿರೋದು ಅಂತ ನೀನು ನಿಮ್ಮ ಪ್ರಶ್ನೆಗೆ ತುಂಬಾ ಮುಖ್ಯವಾಗುತ್ತೆ ಯಾಕಂದ್ರೆ ಮೆಡಿಕ್ಲೇಮ್ ಅಥವಾ ಆಸ್ಪತ್ರೆ ಅಥವಾ ಏನು ತುರ್ತು ಸೇವಾ ಸೌಲಭ್ಯಗಳು ಇದರ ಮೇಲೆ ನಾವು ದಾಳಿ ಮಾಡಲ್ಲ ಅಂತ ಹೇಳುವಂತ ಸೈಬರ್ ತಂಡಗಳೇ ಇವತ್ತು ಮಾಡ್ತಾ ಇದೆ ಹೌದು ನಾವು ಮಾಡಲ್ಲ ಯಾಕಂದ್ರೆ ಮಾನವ ಜೀವಗ ತುಂಬಾ ಮುಖ್ಯವಾದ್ದು ಅಂತ ಸೌಲಭ್ಯಗಳ ಮೇಲೆ ನಾವು ಯಾವ ಕಾರಣಕ್ಕೂ ದಾಳಿ ಮಾಡಲ್ಲ ಅಂತ ಹೇಳ್ಕೊಂತಾರೆ ಅವರೇ ದಾಳಿ ಮಾಡ್ತಾ ಇದ್ದರು ಈ ಆಸ್ಟ್ರೇಲಿಯಾದ ವಿಷಯದಲ್ಲೂ ಅದೇ ಆಗಿರೋದು ಏನಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಮಾಹಿತಿ ಹೋಯಿತು ನೋಡಿ ಲಕ್ಷಾಂತರ ಜನ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಬೇರೆ ಬೇರೆ ವರ್ಗಗಳಿದ್ದಾವೆ ಯಾವ್ಯಾವ ಮಾಹಿತಿ ಹೋಗಿದೆ ಅಂತ ಒಂದು ಈ ಸಂಸ್ಥೆನಲ್ಲಿ ಸ್ಥಳೀಯ ಆಸ್ಟ್ರೇಲಿಯಾದವರು ಅವರು ನಮಗೆ ಆರೋಗ್ಯ ವಿಮೆ ಬೇಕು ಅಂತ ಹೇಳಿ ಪಾಲಿಸಿ ತಗೊಂಡಿರ್ತಾರೆ ಅವರ ಮಾಹಿತಿ ಹೋಗಿದೆ ಎರಡನೇದಾಗಿ ಆಸ್ಟ್ರೇಲಿಯಾದಲ್ಲಿ ಓದಲಿಕ್ಕೆ ಅಂತ ಬರೋ ವಿದ್ಯಾರ್ಥಿಗಳು ಅವರು ಕೂಡ ಅಲ್ಲೇ ಪಾಲಿಸಿ ಮಾಡಿಸಿದ್ದಾರೆ ಮೆಡಿಕಲ್ ಪಾಲಿಸಿ ಯಾಕಂದರೆ ಸಾಧಾರಣವಾಗಿ ವಿದೇಶದಲ್ಲಿ ಮೆಡಿಕಲ್ ಚಿಕಿತ್ಸೆ ಅನ್ನೋದು ತುಂಬ ದುಬಾರಿ ಇರುತ್ತೆ ಹೀಗಾಗಿ ಅವರು ತಮಗೇನಾದ್ರು ಅಲ್ಲಿ ವಿದ್ಯಾಭ್ಯಾಸ ಮಾಡೋ ಸಂದರ್ಭದಲ್ಲಿ ಬೇಕಾಗುತ್ತೆ ಅಂತ ಹೇಳಿ ಅವರು ಕೂಡ ಒಂದು ಒದಿಷ್ಟು ಪಾಲಿಸಿ ಮಾಡಿಸಿದ್ದಾರೆ ಅದು ಒಂದು ಎರಡನೇ ವರ್ಗ ಮೂರನೇದು ತುಂಬ ಅಗತ್ಯ ಇರುತ್ತೆ ತುರ್ತು ಚಿಕಿತ್ಸೆ ಅಗತ್ಯ ತುಂಬ ಇರುತ್ತೆ ಅವರಿಗೆ ಅವರಿಗೆ ಬೇಕೇ ಬೇಕಾಗುತ್ತೆ ಮೆಡಿಕಲ್ ಪಾಲಿಸಿ ಬೇಕೇ ಬೇಕಾಗುತ್ತೆ ಅಂತವ್ರು ಕೂಡ ಮಾಡಿಸಿದ್ದಾರೆ ಈ ಮೂರು ವರ್ಗದ ಮಾಹಿತಿ ತಾವೇನು ಹೇಳಿದ್ರಿ ಅದನ್ನು ಕಳ್ಳತನ ಮಾಡಿದ್ದಾರೆ ಅಂದರೆ ಒಂದು ಕಳ್ಳತನ ಮಾಡಿದ್ದೀವಿ ನಮ್ಗೆ ಹಣ ಕೊಟ್ಟರೆ ನಾವು ಅದನ್ನು ವಾಪಸ್ ಕೊಡ್ತೀವಿ ಇಲ್ವ ಅಂತಂದ್ರೆ ಬಿಡುಗಡೆ ಮಾಡ್ತೀವಿ ನೀವು ಹಣ ಕೊಡಲ್ಲ ಅಂತಂದ್ರು ಹಾಗಾದರೆ ಬಿಡುಗಡೆ ಮಾಡ್ತೀವಿ ಹಾಗಾದ್ರೆ ಏನೆಲ್ಲ ಇದೆ ಈ ಮಾಹಿತಿಯಲ್ಲಿ ಅಂತ ಯಾಕಂದ್ರೆ ಜನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾಕಂದರೆ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಸಂಸ್ಥೆ ಮೇಲೆ ಇಂಥ ದಾಳಿ ನಡೆದಾಗ ಏನೆಲ್ಲ ಹೋಗ್ಬೋದು ಉದಾಹರಣೆಗೆ ನನ್ನದೇ ಒಂದು ಪಾಲಿಸಿ ಇತ್ತು ಅಂದ್ಕೊಟ್ರಿ ಏನು ಮಾಹಿತಿ ಹೋಗಿರ್ಬೋದು ನನ್ನ ಹೆಸರು ಹೋಗಿರುತ್ತೆ ನನ್ನ ವಿಳಾಸ ಹೋಗಿರುತ್ತೆ ನನ್ನ ಡೇಟ್ ಆಫ್ ಬರ್ತ್ ಹೋಗಿರುತ್ತೆ ಆಮೇಲೆ ನಂದೇನಾದ್ರೂ ಒಂದು ಐ ಡಿ ಕಾರ್ಡ್ ಹೋಗಿರುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡು ಹಾಂ ಆಮೇಲೆ ಪಾಲಿಸಿ ನಾನು ಯಾವಾಗ ಮಾಡಿಸ್ದೆ ಯಾವ ಎಷ್ಟು ಅಮೌಂಟಿಗೆ ಮಾಡಿಸಿದ್ದೀನಿ ಆ ಪಾಲಿಸಿಗೆ ಎಷ್ಟು ಕಂತು ಪ್ರೀಮಿಯಂ ಕಟ್ಟಿದ್ದೀನಿ ಆಮೇಲೆ ಈ ಪಾಲಿಸಿ ಯಾವಾಗಿಂದ ಇದೆ ನಾನು ಯಾವ್ಯಾವ ಆರೋಗ್ಯ ಸಮಸ್ಯೆ ಇದೆ ಅಂತ ನಾನು ಪಾಲಿಸಿ ಮಾಡಿಸಿದ್ದೀನಿ ಆಮೇಲೆ ಯಾವಾಗಾದ್ರೂ ಈ ಪಾಲಿಸಿನ ಏನಾದ್ರೂ ನಾನು ಬಳಸ್ಕೊಂಡಿದ್ದೀನ ಅವರ ಕ್ಲೇಮ್ ಮಾಡಿದ್ದೀನ ಕ್ಲೇಮ್ ಮಾಡಿದ್ರೆ ಯಾವ ಆಸ್ಪತ್ರೆಯಲ್ಲಿದ್ದೆ ಅದಕ್ಕೆ ಏನು ಚಿಕಿತ್ಸೆ ಪಡೆದಿದ್ದೆ ಅಂದರೆ ನಾನು ಪೂರ್ತಿ ಮಾಹಿತಿಯನ್ನು ಒಬ್ಬ ಸೈಬರ್ ಅಪರಾಧಿ ತೊಗೊಳ್ತಾ ಇದ್ದ ಹಾಗಾದ್ರೆ ಪ್ರಶ್ನೆ ಬರೋದು ಇದನ್ನು ತೊಗೊಂಡು ಅವನು ಏನು ಮಾಡ್ತಾನೆ ಅಂತ ಸೊ ಇದನ್ನು ಇಟ್ಕೊಂಡು ಅವನು ಎರಡು ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊತಾನೆ ನನ್ನ ಒಂದು ವೈಯಕ್ತಿಕ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಂಡು ಹಣ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಒಂದು ಎರಡನೇದು ಆ ಮೆಡಿಕಲ್ ಇನ್ಶೂರೆನ್ಸ್ನವ್ರ ಮೇಲೆ ಒತ್ತಡ ಹಾಕಿ ಅವರು ಒಂದು ಮಾರುಕಟ್ಟೆಯಲ್ಲಿ ಅವರ ಒಂದು ವಿಶ್ವಾಸಾರ್ಹತೆ ಕಮ್ಮಿ ಆಗುತ್ತೆ ಯಾಕಪ್ಪ ಬಿಸ್ನೆಸ್ ಹಾಳು ಮಾಡ್ಕೊಡೋದು ಅಂತೆಲ್ಲ ಒಂದು ಕಡೆ ಅವ್ರು ಬಗ್ತಾರೆ ಇವ್ರು ಕೇಳಿದ ಹಣ ಕೊಡ್ತಾರೆ ಅಂತ ಇದು ಇದು ಒಂದು ಸಾಲಿಟ್ರಿ ಅಟ್ಯಾಕ್ ಅಲ್ಲ ಈ ರೀತಿ ಮೆಡಿಕಲ್ ಇನ್ಶೂರೆನ್ಸ್ ಕಂಪ್ನಿ ಖಾಸಗಿ ಇರ್ಬೋದು ಸರ್ಕಾರದ್ದೇ ಇರ್ಬೋದು ಸುಮಾರು ನಡೀತಾ ಇದೆ ಇದು ಇದು ತುಂಬ ದುರಂತದ್ದು ಬಟ್ ಏನು ಅಂತಂದರೆ ಅವರ ಹಣ ಕೊಡಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿರೋದು ಅದನ್ನು ನಾವು ಮೆಚ್ಚಲೇಬೇಕು ಹೌದು ಆಮೇಲೆ ಪ್ರತಿಯೊಬ್ಬ ಯಾವ್ಯಾವ ಪಾಲಿಸಿ ಅವರ ಮಾಹಿತಿ ಹೋಗಿದೆ ಪ್ರತಿಯೊಬ್ಬರಿಗೂ ಅವರು ತಿಳಿಸ್ತಾ ಇದ್ದಾರೆ ಆಮೇಲೆ ನೀವು ಮತ್ತೊಮ್ಮೆ ಪಾಲಿಸಿಯನ್ನು ಮಾಡಿಕೊಡ್ತೀವಿ ಅದಕ್ಕೆ ಬೇಕಾದಂಥ ಖರ್ಚನ್ನು ನಾವೇ ಕೊಡ್ತೀವಿ ಅಂತ ಹೇಳಿದರು ಮತ್ತು ಆ ಒಂದು ಆ ಸಂದರ್ಭದಲ್ಲಿ ಉದಾಹರಣೆಗೆ ನನ್ನ ಪಾಲಿಸಿ ಇತ್ತು ನನಗೇನೋ ಆಸ್ಪತ್ರೆ ಅಗತ್ಯ ಬಂದಿತ್ತು ಆದರೆ ಆ ಪಾಲಿಸಿಯಲ್ಲಿ ಮಾನ್ಯ ಆಗ್ತಾ ಇಲ್ಲ ಯಾಕಂದರೆ ಅದು ಮಾಹಿತಿ ಕದ್ದಿದ್ದಾರೆ ಇಂಥ ಸಂದರ್ಭ ಬಂದಾಗ ಮೆಡಿಕಲ್ ಕಂಪ್ನಿಯವರೇ ಅಂದರೆ ತಾವೇನು ಹೇಳಿದ್ರಲ್ಲ ಆ ಸಂಸ್ಥೆಯವರೇನೆ ಆಸ್ಪತ್ರೆಯವ್ರ ಜೊತೆ ಮಾತಾಡಿ ದಯವಿಟ್ಟು ಇವ್ರಿಗೆ ಚಿಕಿತ್ಸೆ ಕೊಡಿ ನಾವು ಅದನ್ನು ರಿಂಬರ್ಸ್ ಮಾಡ್ತೀವಿ ಅಂತ ಒಂದು ವಿಶ್ವಾಸ ಕೂಡ ಕೊಡ್ತಾಯಿದ್ದಾರೆ ಇನ್ನು ಮೂರನೇ ಬರೋದು ಹೇಗಿದ ಮಾಹಿತಿ ಕಳವಾಯಿತು ಅಷ್ಟೊಂದು ಸುರಕ್ಷಿತ ಇದ್ದರೂ ಕೂಡ ಹೇಗೆ ದಾಳಿ ಮಾಡಿದ್ರು ಅದನ್ನು ಹೇಗೆ ಕಂಡುಹಿಡಿದು ಅಂತ ತನಿಖೆ ನಡೆಯುತ್ತೆ ಅದರಲ್ಲಿ ಒಟ್ಟಾರೆಯಾಗಿ ಹೇಳೋದು ಏನು ಅಂತಂದರೆ ದಾಳಿಗಳನ್ನು ನಾವು ತಡೆಯೋದಕ್ಕೆ 100% ಪ್ರಯತ್ನ ಮಾಡ್ತೀವಿ ಕೆಲವೊಮ್ಮೆ ಒಳಗಿನವರ ಸಂಚಿನಿಂದ ಕೂಡ ದಾಳಿಗಳಾಗುತ್ತೆ ಇದು ಈ ಕ್ಷಣ ಈ ವಿಷಯದಲ್ಲಿ ಹಾಗೆ ಆಗಿದೆ ಅಂತ ನಾನು ಹೇಳಲ್ಲ ಆದರೆ ಕೆಲವು ಕಡೆ ನಾವು ನೋಡಿದ್ದೀವಿ ಒಳಗಿನವರು ಯಾವುದೋ ಒಂದು ಅಸಮಾಧಾನ ತೋರಿಸ್ಕೊಳ್ಳಿಕ್ಕೆ ಆ ರೀತಿಯಾಗಿ ಮಾಡಿರ್ತಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತಾರೆ ಅದು ಕೂಡ ನಾವು ತನಿಖೆಯಲ್ಲೇ ಗೊತ್ತಾಗುತ್ತೆ ಎಸ್ ಇನ್ನೊಂದು ಹೇಳ್ತಾ ಇದ್ದೆ ಸರ್ ನಾನು ಸ್ಟಾರ್ಟಿಂಗಲ್ಲಿ ಆಪ್ಟಸ್ ಅಂದರೆ ಟೆಲಿಕಾಮ್ ಕಂಪನಿ ಮೇಲೂ ಕೂಡ ಸೈಬರ್ ದಾಳಿ ಆಗಿದೆ ಅಲ್ಲೂ ಕೂಡ 1 ಕೋಟಿಗೂ ಹೆಚ್ಚು ಕಸ್ಟಮರ್ಗಳ ಕಳುವಾಗಿದೆ ಅನ್ನೋದು ಮಾಹಿತಿ ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದು ಅದು ಅದು ಕೂಡ ನೋಡಿ ಆಪ್ಟಸ್ ಅನ್ನೋದು ಅದು ಆ್ಯಕ್ಚುಲಿ ಸಿಂಗಾಪುರ್ನ ಟೆಲಿಕಾಮ್ ಕಂಪ್ನಿ ಅವರು ಆಸ್ಟ್ರೇಲಿಯಾದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ನಮ್ಮಲ್ಲಿ ಹೇಗೆ ಏರ್ಟೆಲ್ ಜಿಯೋ ಇದೆಲ್ಲ ಇದೆ ಅದೇ ರೀತಿಯಾಗಿ ಅವರು ಬೇರೆ ಬೇರೆ ಮೊಬೈಲ್ ಸರ್ವಿಸಸ್ಸು ಬ್ರಾಡ್ಬ್ಯಾಂಡು ಇದನ್ನೆಲ್ಲ ಆಸ್ಟ್ರೇಲಿಯಾದಾದ್ಯಂತ ಕೊಡ್ತಾರೆ
ಅವರ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ರ್ಯಾನ್ಸಮ್ವೇರ್ ದಾಳಿ ಆಗಿಲ್ಲ ಡಾಟಾ ಬ್ರೀಚ್ ಅಂತ ಕರೀತೀವಿ ಡಾಟಾ ಬ್ರೀಚ್ ಅಂದರೆ ಅವರ ಏನೋ ಕಸ್ಟಮರ್ ಮಾಹಿತಿ ಇತ್ತವ ಏನಂದರೆ ಒಂದು ಕೋಟಿಗಿಂತ ಹೆಚ್ಚು ಕಸ್ಟಮರ್ ಮಾಹಿತಿ ಇತ್ತಲ್ಲ ಅದನ್ನು ಕಳ್ಳತನ ಮಾಡಿದರು ಸೋ ಇಲ್ಲಿ ಎರಡು ವಿಷಯ ಬರುತ್ತೆ ಏನೇನು ಸುರಕ್ಷತಾ ಕ್ರಮಗಳನ್ನು ಇವರು ಮಾಡ್ಕೊಂಡಿದ್ರು ಮತ್ತೆ ಯಾಕೆ ಈ ರೀತಿಯಾದಂಥ ಮಾಹಿತಿ ಸೋರಿಕೆ ಆಯಿತು ಇಲ್ಲಿ ನೋಡಿ ಒಂದು ನಾವು ಅರ್ಥ ಮಾಡ್ಕೋಬೇಕು ನಮ್ಮಲ್ಲೂ ಕೂಡ ಈ ಡಾಟಾ ಪ್ರೊಟೆಕ್ಷನ್ ಬಿಲ್ ಅಂತ ಕೇಂದ್ರ ಸರ್ಕಾರ ತರೋಕ್ಕೆ ಪ್ರಯತ್ನ ಮಾಡ್ತಿದೆ ಆಗಲೇ ಅದರ ಬಗ್ಗೆ ಸಾಕಷ್ಟು ಏನಾದರೂ ಒದ್ದೇ ಇರೋರು ಕೂಡ ಅದರ ಬಗ್ಗೆ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅದನ್ನು ಓದಲಿಕ್ಕೆ ಹೋಗಿಲ್ಲ ಆಸ್ಟ್ರೇಲಿಯಾದಲ್ಲಿ ಡಾಟಾ ಬ್ರೀಚ್ ಆದರೆ ಅದು ಯಾರದೇ ತಪ್ಪಾಗಿರ್ಬೋದು ಒಬ್ಬ ಅಪರಾಧಿದೇ ಆಗಿರ್ಬೋದು ಅಥವಾ ಸಂಸ್ಥೆದೇ ಆಗಿರ್ಬೋದು ಯಾವುದೇ ಒಂದು ಘಟನೆ ಒಂದು ಡಾಟಾ ಬ್ರೀಚ್ ಅಂತ ಆದರೆ ಸುಮಾರು $500 million ದಂಡ ಆ ಸಂಸ್ಥೆ ಕಟ್ಟಬೇಕು ಅನ್ನ ಬೇರೆ ಮಾತೇ ಇಲ್ಲ ಅಷ್ಟು ಕಟ್ಟಲೇಬೇಕು ಹೀಗಾಗ್ಬಿಟ್ಟು ಪ್ರತಿಯೊಂದು ಸಂಸ್ಥೆ ಕೂಡ ಆ ಡಾಟಾವನ್ನು ಎಷ್ಟು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅಂತಲೇ ಗಮನ ಕೊಡ್ತಾರೆ ಯಾರು ದಂಡ ಕಟ್ಟಬೇಕು ಅಂತ ಹೇಳಿ ಈ ರೀತಿಯಾಗಿ ಬೇರೆ ಬೇರೆ ದೇಶದಲ್ಲಿ ತುಂಬ ಕಠಿಣವಾದ ಕಾನೂನುಗಳಿದೆ ಹಾಗೆ ನೋಡಿದ್ರೆ ಭಾರತದಲ್ಲಿ ಉದ್ದೇಶ ಇದು ಒಂದು ತರುವಂಥ ಪ್ರಯತ್ನ ಮಾಡ್ತಿರೋದು ಒಂದು ಹಂತದ ಅಥವಾ ಒಂದು ಹೆಜ್ಜೆ ಅಂತ ಹೇಳ್ಬೋದು ದುರ್ಬಳಕೆ ಆಗಿಬಿಡುತ್ತೆ ಮತ್ತೊಂದಾಗುತ್ತೆ ಇದೆಲ್ಲ ಅಂತಕಂತೆಗಳು ಆ್ಯಕ್ಚುಲಾಗಿ ಮಾಹಿತಿ ಎಷ್ಟು ಮುಖ್ಯ ಅಂತ ಸೊ ಈಗ ಇವ್ರದ್ದು 1 crore ಗ್ರಾಹಕರ ಮಾಹಿತಿ ಸೋರಿಕೆ ಆಗಿದೆ ನಾನಾಗಲೇ ಹೇಳಿದಾಗ ಇನ್ಶೂರೆನ್ಸ್ ಕಂಪ್ನಿನಲ್ಲಾದಂಗೆ ಈ ರೀತಿಯ ಗ್ರಾಹಕರ ಮಾಹಿತಿ ಕೂಡ ಇಲ್ಲೂ ಕೂಡ ಸೋರಿಕೆ ಆಗಿರುತ್ತೆ ಅದನ್ನು ಯಾರು ಮಾಡಿದ್ರು ಎರಡನ್ನು ಯಾರು ಮಾಡಿದ್ರು ಅಂತ ಕಂಡುಹಿಡಿದಿದ್ದಾರೆ ಎರಡು ಬೇರೆ ಬೇರೆ ಇಲ್ಲ ಬೇರೆ ಬೇರೆ ಸೈಬರ್ ಅಪರಾಧಿ ತಂಡಗಳು ನೋಡಿ ಏನಾಗಿದೆ ಈ ರೀತಿಯಾದ ದಾಳಿಗಳು ಎಷ್ಟು ನಡೆಯುತ್ತೆ ಅಂತ ತಿಳ್ಕೊಬೇಕು ಅಂದರೆ ಯಾಕೆ ಇಷ್ಟು ದಾಳಿಗಳು ಆಗ್ತಿದೆ ನಾವು ಪ್ರಾಯಶಃ 2-3 ಎಪಿಸೋಡಿಂದ ಇದನ್ನೇ ಮಾತಾಡ್ತಾ ಇದ್ದೀವಿ ಆಸ್ಪತ್ರೆಗಳ ಮೇಲೆ ಆಯಿತು ಹೀಗೆಲ್ಲ ಆಯಿತು ಅಂತೇಳಿ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಈ ರೀತಿಯಾದಂಥ ನೀವು ನಮ್ಮ ಮಾಹಿತಿನ ನಾವು ಬ್ಲಾಕ್ ಮಾಡ್ಕೊಂಡಿದ್ದೀವಿ ಅಥವಾ ಕಂಪ್ಯೂಟರ್ನ ಲಾಕ್ ಮಾಡಿದ್ದೀವಿ ನಮ್ಗೆ ಹಣ ಕೊಟ್ಟರೆ ನಾವು ಅದನ್ನು ಬಿಟ್ಕೊಡ್ತೀವಿ ಇಲ್ಲ ಅಂದರೆ ಇಲ್ಲ ಅಂತ ಇಂಥ ರ್ಯಾನ್ಸಮ್ವೇರ್ ದಾಳಿಗಳು ಎಷ್ಟು ನಡೆಯುತ್ತೆ ಅನ್ನೋಕ್ಕೆ ಪ್ರತಿ 2 seconds ಒಂದು ನಡೆಯಿತು ಇಡೀ ಜಗತ್ತಿನಲ್ಲಿ ಪ್ರತಿ 2 seconds ಸೊ ಅದು ತುಂಬ ದೊಡ್ಡ ಅಮೌಂಟ್ ಮನಿ ಇದೆ ಸೊ ಹೀಗಾಗಿ ಆ ಮೊದಲೇನಾಗ್ತಾ ಇತ್ತು ಕೆಲವು ಸೈಬರ್ ಅಪರಾಧಿ ತಂಡಗಳು ಇದನ್ನು ಮಾಡ್ತಾಯಿದ್ರು ಈಗ ಇದರಲ್ಲಿ ತುಂಬ ದೊಡ್ಡ ಹಣ ಸಿಕ್ಕುತ್ತೆ ದೊಡ್ಡ ಮೊತ್ತದ ಹಣ ಸಿಕ್ಕುತ್ತೆ ಅಂತ ಗೊತ್ತಾಗಿರೋದ್ರಿಂದ ಇವತ್ತು ಆ ಸೈಬರ್ ಅಪರಾಧಿಗಳ ತಂಡಗಳ ನಡುವೆನೇ ಒಂದು ರೀತಿಯ ಯುದ್ಧ ನಡೀತು ಅವ್ರವ್ರ ಮೇಲೆ ಅವ್ರ ದಾಳಿಗಳು ಮಾಡ್ಕೊತಾ ಇದ್ರು ಹೀಗೆ ಚಿತ್ರಗಳಲ್ಲಿ ನೋಡ್ತೀವಲ್ಲ ಗ್ಯಾಂಗ್ ವಾರ್ ಅಂತ ಆ ಗ್ಯಾಂಗ್ ವಾರ್ ಥರ ಈಗ ಸೈಬರ್ ವಾರ್ ಕೂಡ ನಡೀತಾ ಇದೆ ಯಾಕಂದರೆ ಮೂಲ ಉದ್ದೇಶ ಹಣ ಯಾರೋ ಒಬ್ಬ ಪ್ರತಿಸ್ಪರ್ಧಿ ಇದ್ದಾನೆ ಅಂದರೆ ಅವನನ್ನು ಬಲಹೀನಾಗಿ ಮಾಡೋದು ನಾನು ಬಲಶಾಲಿ ಆಗಬೇಕು ನನಗೆ ಎಲ್ಲ ಹಣ ಬರಬೇಕು ಇದು ನಡೀತಾ ಇದೆ ಸೊ ಹೀಗಾಗಿ ಇವಾಗ ನಾನೇನಂದೆ 2 seconds ಒಂದು ದಾಳಿ ನಡೀತಾ ಇರೋದು ಮುಂಬರುವ ದಿನಗಳಲ್ಲಿ ಪ್ರಾಯಶಃ ಈ ಡಿಸೆಂಬರ್ ಅಥವಾ ನಂತರದ ದಿನಗಳಲ್ಲಿ ಪ್ರಾಯಶಃ ಗೊತ್ತಿಲ್ಲ 2 ದಾಳಿಗಳು ಯಾಕಂದರೆ ಇದು ಎಷ್ಟು ಹೆಚ್ಚಾಗ್ತಿದೆ ಅಂತಂದರೆ ನೋಡಿದ್ರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ 180% ಜಾಸ್ತಿ ಆಗಿತ್ತು ಇಡೀ ಜಗತ್ತಿನಾದ್ಯಂತ 180% ಅಂದರೆ ಇದು ಸುಲಭವಾಗಿ ಮಾಡ್ಬೋದು ಅಂತಲ್ಲ ತುಂಬ ಮುಂದೆಚ್ಚರಿಕೆ ಖಂಡಿತ ತಗೊಳ್ತೀವಿ ಆದರೂ ಕೂಡ ಮಾಡ್ತಿರೋರು ಎಷ್ಟು ಪರಿಣಿತರಿದ್ದಾರೆ ಅವ್ರಿಗೆ ಎಷ್ಟು ಫಂಡಿಂಗ್ ಬರ್ತಾ ಇದೆ ಮತ್ತು ಅವರೆಷ್ಟು ಜನ ಸೇರ್ಕೊಂಡು ಮಾಡ್ತಾರೆ ಒಬ್ಬಿಬ್ಬರು ಕೆಲಸ ಅಲ್ಲ ಆಮೇಲೆ ಇದು ಏಕಾಏಕಿ ಮಾಡೋದು ಇಲ್ಲ ಇದಕ್ಕೆ ತುಂಬ ಪೂರ್ವ ತಯಾರಿ ಮಾಡ್ಕೊತಾರೆ ಟ್ರಯಲ್ ರನ್ಸ್ ಮಾಡ್ತಾರೆ ಸುಮಾರು ಅಂದಾಜಾಗಿ ಒಂದು ಇಂಥ ರ್ಯಾನ್ಸಮ್ವೇರ್ ದಾಳಿ ಮಾಡಬೇಕಾದ್ರೆ ಅವ್ರು ಕನಿಷ್ಠ 6 months ತಯಾರಿ ಮಾಡ್ಕೊತಾರೆ ಸೊ ಅದಕ್ಕೆ ಸಾಕಷ್ಟು ₹200,000 ಹಣ ಖರ್ಚಾಗುತ್ತೆ ಎಲ್ಲವೂ ಯಶಸ್ವಿ ಆಗುತ್ತೆ ಅಂತಿಲ್ಲ ಕೆಲವೊಮ್ಮೆ ಯಶಸ್ವಿ ಆದಾಗ ಅವ್ರಿಗೆ ಒಂಥರ ಅವ್ರ ನಿರೀಕ್ಷೆ ಮಾಡಿದಷ್ಟು ಹಣನೂ ಬರ್ಬೋದು ಬರ್ದೇನೋ ಇರ್ಬೋದು ಇದು ಹಿನ್ನೆಲೆ ಇದು ಹೀಗಾಗಿ ಈ ಟೆಲಿಕಾಂ ಕಂಪ್ನಿನಲ್ಲೂ ಕೂಡ ಇದೇ ಸಮಸ್ಯೆ ಆಗಿದೆ ಅದನ್ನು ಯಾರು ಮಾಡಿದ್ದೊಂದು ಗೊತ್ತಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ ಆ ಮಾಹಿತಿ ಸೋರಿಕೆ ಆದಂಥ ಗ್ರಾಹಕರಿಗೆ ಆಗಲೇ ಸಂಸ್ಥೆಯವರು ಮಾಹಿತಿ ಕೊಡ್ತಾ ಇದ್ದಾರೆ ನಿಮ್ಮ ಬ್ಯಾಂಕ್ಗೆಲ್ಲ ಮಾಹಿತಿ ಕೊಡಿ ಆಮೇಲೆ ಯಾವುದಾದ್ರೂ ನಾವು ಹಿಂದೆ ಸುಮಾರು ರೀತಿಯ ಅಪರಾಧಗಳು ಮಾಡ್ತಾರೆ ಅಂತ ಅಂದ್ವಿ ಯಾರೋ ಫೋನ್ ನಂಬರ್ ಫೋನ್ ಮಾಡ್ತಾರೆ ಅಥವಾ ಯಾರೋ ಇಮೇಲ್ ಕಳಿಸ್ತಾರೆ ಯಾರೋ ಒಂದು SMS ಕಳಿಸ್ತಾರೆ ನಿಮ್ಮ ಅಕೌಂಟದ ನಿಮ್ಮ ಲಿಂಕ್ದ ನಿಮ್ಮ ಇದ್ರದ ಅಥವಾ ನಿಮ್ಮ ಇದು ಮೊಬೈಲ್ ಪ್ಲ್ಯಾನ್ ಮುಗಿದು ಹೋಗಿದೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಥವಾ 5G ಅಪ್ಗ್ರೇಡ್ ಮಾಡ್ಕೊಳ್ಳಿ ಉಚಿತವಾಗಿ ಮಾಡ್ತೀವಿ ಇಂಥದ್ದೆಲ್ಲ ಮಾಡ್ತಾರಲ್ಲ ಇಂಥದ್ದು ಏನೇ ಒಂದು ನಿಮಗೆ ಯಾರು ಸಂಪರ್ಕ ಮಾಡಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಅಂತಾಗಲೇ ಟೆಲಿಕಾಂ ಕಂಪ್ನಿಯವರು ಹೇಳಿದ್ದಾರೆ ಹೀಗಾಗಿ ಯಾವರೇ ಅಪರಾಧಿಗಳು ಅವ್ರು ಎಷ್ಟೇ ದೊಡ್ಡವರಿರಲಿ ಯಾವುದೇ ದೇಶದಲ್ಲಿರಲಿ ಖಂಡಿತ ಹಿಡಿತಾರೆ ಅದಂತೂ ಖಂಡಿತವಾಗೂ ವೀಕ್ಷಕರಿಗೆ ತಿಳಿಸ್ಲೇಬೋದು ಎಷ್ಟೇ ದೊಡ್ಡ ಅಪರಾಧ ಇದ್ದರೂ ಕೂಡ ಅವ್ರು ಎಷ್ಟೇ ದೂರದ ದೇಶದಲ್ಲಿದ್ದರೂ ಕೂಡ ಖಂಡಿತ ಬಂಧನಕ್ಕಾಗೇ ಆಗ್ತಾರೆ
ಎಸ್ ಇನ್ನೊಂದು ವಿಚಾರ ಮಾತಾಡೋದಾದ್ರೆ ಸರ್ ನಾವು ಈಗಾಗಲೇ ಸಾಕಷ್ಟು ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀವಿ ಈಗ ಹಾಸ್ಪಿಟಲ್ ಮೇಲೆ ಸೈಬರ್ ಅಟ್ಯಾಕ್ ಆಗುತ್ತೆ ಹಾಗೆ ಶಾಲೆಗಳ ಮೇಲೂ ಕೂಡ ಶಾಲೆ ಇರಬಹುದು ಕಾಲೇಜಸ್ ಇರಬಹುದು ಅದರ ಮೇಲೂ ಕೂಡ ಸೈಬರ್ ಅಟ್ಯಾಕ್ ಆಗುತ್ತೆ ಸೋ ಮುಂಜಾಗ್ರತಾ ಕ್ರಮವಾಗಿರಿ ಅಂತ ಸೋ ಈಗ ನಾವು ಹೇಳೋದಾದ್ರೆ 71 ದೇಶದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಮೇಲೆ ಅಂದ್ರೆ ಅವರ ಮಾಹಿತಿ ಕೂಡ ಕಳುವಾಗಿದೆ ಅನ್ನೋ ವಿಚಾರ ಗೊತ್ತಾಗಿರೋದು ಯಾವ ಯಾವ ದೇಶದಲ್ಲಿ ನಮ್ಮ ದೇಶನ ಸೇರ್ಕೊಂಡಿದ್ಯಾ ಅಂತ ನಮ್ಮ ದೇಶನ ಸೇರ್ಕೊಂಡಿದೆ ಅನ್ಫೋರ್ಚುನೇಟ್ಲಿ ನಮ್ಮ ದೇಶನ ಸೇರ್ಕೊಂಡಿದೆ ಇದೇನಾಗಿದೆ ಅಂತಂದ್ರೆ ಇದು ಶುರುವಾಗಿದ್ದ ಒಂದು ವಿಯೆಟ್ನಾಮ್ ಸೈಬರ್ ಅಪರಾಧಿಗಳ ತಂಡ ಮಾಡಿದ ಒಂದು ಕೆಲಸದಿಂದ ಅವರೇನ್ ಮಾಡಿದ್ರು ಒಂದು ಮಾಲ್ವೇರ್ ಇರುವಂತ ಒಂದು ಆಪ್ ಅನ್ನು ಡೆವಲಪ್ ಮಾಡಿದ್ರು ಸೋ ಸಾಧಾರಣವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಒತ್ತಡ ಇರುತ್ತಲ್ಲ ಹೋಮ್ ವರ್ಕ್ ಮಾಡಬೇಕು ಅಸೈನ್ಮೆಂಟ್ಸ್ ಕಂಪ್ಲೀಟ್ ಮಾಡಬೇಕು ಅಥವಾ ಪರೀಕ್ಷೆಗೆ ಏನೋ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಏನಾದ್ರು ಪ್ರಾಜೆಕ್ಟ್ ಮಾಡಬೇಕು ಈ ತರದೆಲ್ಲ ಇದ್ದಾಗ ಏನಾದ್ರು ಸಿಗುತ್ತಾ ಇಂಟರ್ನೆಟ್ ಅಲ್ಲಿ ಅಂತ ಹುಡುಕ್ತಾ ಇರ್ತಾರೆ ಎಲ್ಲರೂ ಅಂತಲ್ಲ ಸಾಮಾನ್ಯವಾಗಿ ಜನ ಹುಡುಕ್ತಾರೆ ಏನಾದ್ರು ಹೊಸ ಐಡಿಯಾ ಇರುತ್ತಾ ಏನೋ ಇವರೇನಂದ್ರೆ ನೀವು ಯಾಕೆ ಇಷ್ಟನ್ನೆಲ್ಲ ಹುಡುಕಾಡ್ತೀರಾ ನಮ್ಮ ಆ್ಯಪ್ ಹಾಕೊಂಡ್ಬಿಡಿ ನಿಮ್ಗೆ ಎಲ್ಲ ಸಿಕ್ಕುತ್ತೆ ಸೊ ನಿಮ್ಗೆ ರೆಡಿಮೇಡ್ ಅಸೈನ್ಮೆಂಟ್ ಬರುತ್ತೆ ರೆಡಿಮೇಡ್ ಪ್ರಾಜೆಕ್ಟ್ ಬರುತ್ತೆ ಎಲ್ಲವೂ ನಾವೇ ಕೊಡ್ತೀವಿ ನೋಟ್ಸು ನಾವೇ ಕೊಡ್ತೀವಿ ಉಚಿತವಾಗಿ ಉಚಿತವಾಗಿ ಅಂದಾಗ ಸ್ವಲ್ಪ ಪಾಪ ಗೊತ್ತಿಲ್ಲದೇ ಎಷ್ಟೋ ಜನ ವಿದ್ಯಾರ್ಥಿಗಳು ವಿಯೆಟ್ನಾಮಲ್ಲಿ ಇದನ್ನು ಬಳಸೋಕೆ ಶುರು ಮಾಡಿದ್ರು ಸೊ ಇವರ ಮೂಲ ಉದ್ದೇಶ ಏನಿತ್ತು ಈ ಒಂದು ಸೈಬರ್ ಅಪರಾಧಿಗಳ ತಂಡದ್ದು ವಿಯೆಟ್ನಾಮಲ್ಲಿರುವಂಥ ವಿದ್ಯಾರ್ಥಿಗಳ ಮಾಹಿತಿ ಕದಿಬೇಕು ಅದು ಮಾಡ್ತಾ ಮಾಡ್ತಾ ಏನಾಗೋಯ್ತು ಅದು ಎಲ್ಲ ಕಡೆ ಹಾಡ್ತಾ ಹಾಡ್ತಾ ಈಗ 71 ದೇಶಗಳ 3 ಲಕ್ಷ ವಿದ್ಯಾರ್ಥಿಗಳ ಮಾಹಿತಿ ಸೋರಿಕೆ ಆಗಿತ್ತು ಅರೆ ಅವ್ರು ಹೇಳ್ತಾ ಇರೋದು ಇಲ್ಲ ನಮಗೆ ನಾ ಉದ್ದೇಶ ಇರಲಿಲ್ಲ ಹೇಗಾಯಿತು ಗೊತ್ತಿಲ್ಲ ಅಂತ ಹೇಗಾಯಿತು ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಈಗ ಎಲ್ಲ ಒಂದು ಕಡೆ ನಾವು ಒಂದು ಕೆಟ್ಟ ಕೃತ್ಯ ಮಾಡಿ ಅದರಿಂದ ಇನ್ನೂ ಹೆಚ್ಚಿನ ಜನಕ್ಕೆ ಅದರ ತೊಂದರೆ ಆದರೆ ಮಾಡಿದವರೇ ತೊಂದರೆ ಅಪರಾಧಿಗಳಾಗ್ತಾರೆ ಹೀಗಾಗಿ ಆ ವಿಯೆಟ್ನಾಮ್ ಮೂಲದ ಸೈಬರ್ ಅಪರಾಧಿಗಳ ತಂಡ ಮಾತ್ರ ಅಲ್ಲ ಅವರು ಬಳಸಿದಂಥ ಆ್ಯಪನ್ನ ಅಥವಾ ಒಂದು ತಂತ್ರವನ್ನು ಬಳಸ್ಕೊಂಡು ಬೇರೆ ದೇಶಗಳಲ್ಲಿ ಏನು ಈ ರೀತಿ ವಿದ್ಯಾರ್ಥಿಗಳ ಮಾಹಿತಿ ಕದಿಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಎಲ್ಲ ಸೈಬರ್ ಅಪರಾಧಿಗಳನ್ನು ಗುರುತಿಸೋ ಕೆಲಸ ಆಗ್ತಾ ಇದೆ ಆಮೇಲೆ ಯಾರ್ಯಾರು ನಿಜವಾಗ್ಲೂ ನೀವು ಕೇಳಿದ್ರಿ ನಮ್ಮ ದೇಶದಲ್ಲಿ ಆಗಿದೆಯಾ ಅಂತ ನಮ್ಮ ದೇಶದಲ್ಲಿ ಆಗಿರುವಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಸಂಪರ್ಕ ಮಾಡಿ ನಿಮ್ಮ ಇಂತಿಂಥ ಮಾಹಿತಿ ಸೋರಿಕೆ ಆಗಿದೆ ದಯವಿಟ್ಟು ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಅವ್ರಿಗೆ ಅವರ ಶಾಲೆಯವ್ರಿಗೆ ಆಗಲೇ ತಿಳಿಸೋ ಕೆಲಸನೂ ಆಗ್ತಾಯಿದೆ ಆದರೆ ಇಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಂಥ ಪ್ರಯತ್ನಗಳು ಮುಂದೆನೂ ನಡೀತಾ ಇರುತ್ತೆ ಆದ್ದರಿಂದ ದಯವಿಟ್ಟು ಯಾವುದೇ ಫ್ರೀ ಗೇಮ್ ಅಥವಾ ಫ್ರೀ ಏನೋ ಒಂದು ಪುಸ್ತಕ ಸಿಕ್ತು ಅಥವಾ ಏನೋ ಒಂದು ಫ್ರೀ ಆಡಿಯೋ ನೋಡಿದ್ವಿ ಅಥವಾ ಫ್ರೀ ಪ್ರಾಜೆಕ್ಟ್ ಸಿಕ್ತು ಅಥವಾ ಯಾರೋ ಅಸೈನ್ಮೆಂಟ್ ಫ್ರೀಯಾಗಿ ಮಾಡಿಕೊಡ್ತಾರೆ ಇಂಥದ್ದೆಲ್ಲ ದಯವಿಟ್ಟು ಹೋಗಲೇಬೇಡಿ ಯಾವುದೂ ಫ್ರೀ ಇರಲ್ಲ ಎಷ್ಟೋ ಕಡೆ ಮಾಲ್ವೇರ್ ಇರುತ್ತೆ ನಿಮಗೆ ಗೊತ್ತಾಗಲ್ಲ ನಿಮ್ಮ ಫೋನ್ ಆಗಲಿ ಅಥವಾ ನಿಮ್ಮ ಕಂಪ್ಯೂಟರ್ ಆಗಲಿ ಕಾಂಪ್ರಮೈಸ್ ಆದರೆ ಇಂಥ ತೊಂದರೆಗಳು ತುಂಬ ದೊಡ್ಡ ಪ್ರಮಾಣದಲ್ಲಾಗುತ್ತೆ ಆದ್ದರಿಂದ ಇಂಟರ್ನೆಟ್ ಬಳಸಿ ಸುರಕ್ಷಿತವಾಗಿ ಬಳಸಿ ಹೌದು ಇನ್ನೊಂದು ಕಡೆ ಮತ್ತೊಂದು ಹಾಸ್ಪಿಟಲ್ನಲ್ಲಿ 10,000 ಡಾಕ್ಟರ್ಸ್ ಹಾಗೆ 60 ಲಕ್ಷ ಪೇಷಂಟ್ಸ್ ಡಾಟಾ ಕಳವಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ ಸರ್ ಆ ವಿಚಾರ ಹೇಳೋದಾದ್ರೆ ಇದು ಒಂಥರ ಬಹುರಾಷ್ಟ್ರೀಯ ಹಾಸ್ಪಿಟಲ್ ಸಂಸ್ಥೆ ಇದು ತುಂಬ ಉತ್ತಮವಾದ ಚಿಕಿತ್ಸೆ ಕೊಡ್ತಾರೆ ಹೀಗಾಗಿ ಬೇರೆ ಬೇರೆ ದೇಶಗಳಲ್ಲಿ ಇವರ ಆಸ್ಪತ್ರೆಗಳು ಇದ್ದಾವೆ ಆಮೇಲೆ ಕ್ಲಿನಿಕ್ಗಳು ಇದ್ದಾವೆ ಇವರ ಮೇಲೆ ದಾಳಿ ಮಾಡಿದಾಗ ಏನು ಮಾಡಿದ್ದಾರೆ ಅಲ್ಲಿರುವಂಥ 60 ಲಕ್ಷ ಪೇಷಂಟ್ಸ್ ಮಾಹಿತಿ ಅದನ್ನು ಅವರು ತಗೊಂಡಿದ್ದಾರೆ ಮತ್ತು 10,000 ಜನ ಡಾಕ್ಟರ್ಸಲ್ಲಿ ಕೆಲಸ ಮಾಡ್ತಾರೆ ಇಡೀ ಎಲ್ಲ ಅವರ ಚೈನ್ ಆಫ್ ಹಾಸ್ಪಿಟಲ್ಸ್ನಲ್ಲಿ ಅವರ ಒಂದು ವೈಯಕ್ತಿಕ ಮಾಹಿತಿ ಮತ್ತು ವೃತ್ತಿ ಮಾಹಿತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಇಲ್ಲೂ ಕೂಡ ಇದೇ ಒತ್ತಡ ರ್ಯಾನ್ಸಮ್ವೇರ್ ಅಟ್ಯಾಕ್ ಇದು ನಾವು ಹಣ ಕೊಟ್ಟರೆ ಇದನ್ನು ಬಿಡುಗಡೆ ಮಾಡ್ತೀವಿ ಇಲ್ಲ ಅಂದರೆ ಏನು ಮಾಡ್ತೀರಾ ನೀವು ನಾವು ಎಷ್ಟು ದಿವಸ ಅಂತ ನೀವು ಮಾಹಿತಿ ಇಲ್ಲದೆ ಕೆಲಸ ಮಾಡ್ತೀರಾ ಅಲ್ಲೂ ಕೂಡ ಅವ್ರು ಒಪ್ತಾ ಇಲ್ಲ ಹಣ ಕೊಡೋದಕ್ಕೆ ಒಪ್ತಾ ಇಲ್ಲ ಹಾಗಂತ ಏನಾದ್ರು ಮಾಡ್ಕೊಳ್ಳಿ ಮಾಹಿತಿ ಅಂತಲೂ ಹೇಳ್ತಾ ಇಲ್ಲ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ಇಲ್ಲ ನಾವು ಅದನ್ನೆಲ್ಲ ರಿಸ್ಟೋರ್ ಮಾಡ್ತಾ ಇದ್ದೀವಿ ನಾವು ಹೇಗೆ ದೆಹಲಿನಲ್ಲಿ ಮಾಡಿದ್ವಿ ನಮ್ಮ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅದೇ ರೀತಿಯಾಗಿ ಎಲ್ಲ ಬ್ಯಾಕಪ್ಪಿಂದ ಮಾಹಿತಿಯನ್ನು ರಿಸ್ಟೋರ್ ಮಾಡ್ಕೊತಾ ಇದ್ದಾರೆ ಹಣ ಕೊಡೋಕ್ಕೆ ಒಪ್ತಾ ಇಲ್ಲ ಆದರೆ ಒತ್ತಡ ಆಗ್ತಿರೋದು ಏನು ಅಂತಂದರೆ ಕೆಲವು ತುರ್ತು ಚಿಕಿತ್ಸೆಗಳು ಏನಿದ್ದಾವೆ ಅವುಗಳನ್ನು ಆ ಆಸ್ಪತ್ರೆಯಲ್ಲಿ ಮಾಡಲಿಕ್ಕೆ ಆಗ್ತಿಲ್ಲ ಯಾರು ತುಂಬ ಎಮರ್ಜೆನ್ಸಿ ಅಂತ ಬಂದರೆ ಈ ಆಸ್ಪತ್ರೆಯಲ್ಲಿ ಅವ್ರಿಗೆ ಮಾಡಲಿಕ್ಕೆ ಇನ್ನೂ ಮಾಹಿತಿ ಇಲ್ಲ ಅವರನ್ನು ಬೇರೆ ಬೇರೆ ಆಸ್ಪತ್ರೆಗಳು ಕಳಿಸ್ತಾ ಇದ್ದಾರೆ ಬಟ್ ಪ್ರೈಮರಿ ಟ್ರೀಟ್ಮೆಂಟ್ ಅಂದರೆ ಔಟ್ ಪೇಷಂಟು ಇಂಥದ್ದೆಲ್ಲ ಯಾರು ಬಂದರೆ ಅವ್ರಿಗೆ ಡಾಕ್ಟರ್ಗಳು ಅವ್ರಿಗೆ ಒಂದು ಬೇಕಾದಂಥ ಚಿಕಿತ್ಸೆ ಆಗಲಿ ಅಥವಾ ಸೌಲಭ್ಯಗಳನ್ನಾಗಲಿ ಕೊಡ್ತಾ ಇದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಆಸ್ಪತ್ರೆಗಳು ಇನ್ನೂ ಕೆಲಸ ಮಾಡ್ತಾ ಇಲ್ಲ ಇದು ಒಂದು ಎರಡನೇದಾಗಿ ಯಾಕೆ ಇದಾಯಿತು ಯಾವ ದೇಶದಲ್ಲಾಯಿತು ಯಾರು ಮಾಡಿದ್ರು ಅಂತ ಹುಡುಕ್ತಾ ಇದ್ದಾರೆ ಕೆಲವೊಂದು ಒಂಥರ ಈ ಆಸ್ಪತ್ರೆಗಳ ಮೇಲೆ
ದಾಳಿ ಮಾಡಲಿಕ್ಕೆ ಅಂತಿರುವ ಕೆಲವೊಂದು ಸೈಬರ್ ಅಪರಾಧಿ ತಂಡಗಳಿದ್ದಾವೆ, ಅವರು ಏನಾದರೂ ಮಾಡಿರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಸಾಧ್ಯತೆ ಇರಬಹುದು ಅವರೇ ಮಾಡಿರ್ಬೋದು ಅಂತ, ಬಟ್ ಈಗಲೇ ಏನೂ ಹೇಳಲಿಕ್ಕಾಗಲ್ಲ. ಇನ್ನೊಂದು ಫ್ರಾನ್ಸ್ ಮೆಡಿಕಲ್ ಕಾಲೇಜ್ ಕಮ್ ಹಾಸ್ಪಿಟಲ್ ಮೇಲೂ ಕೂಡ ಸೈಬರ್ ಅಟ್ಯಾಕ್ ಆಗಿದೆ ಅನ್ನೋ ವಿಚಾರ ಕೂಡ ಕೇಳಿ ಬಂದಿರೋದು. ಇದು ಯಾವಾಗ ಆಗಿದ್ದು? ಇದು ಟೀಚಿಂಗ್, ಇದು ಇದು ಹತ್ತಿರದಲ್ಲೇ, ಇದು ಇದು ಪ್ರಾಯಶಃ ಅವರೇ ಮಾಡಿರ್ಬೋದು ಅಂತ ಹೇಳಿ. ಇದೇನಾಗಿದೆ ನೋಡಿ, ಇವರು ಮೊದಲೇ ಹೇಳ್ತಾ ಇದ್ರು ಇದೇ ಈ ಮಾಡಿದಂಥ ಸೈಬರ್ ಅಪರಾಧಿ ತಂಡಗಳು ಏನು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಶಿಕ್ಷಣ ಸಂಸ್ಥೆ ಮೇಲೆ ಮಾಡಲ್ಲ, ನಾವು ಆಸ್ಪತ್ರೆಗಳ ಮೇಲೆ ಮಾಡಲ್ಲ, ಏನು ನಾವು ತುಂಬ ಒಳ್ಳೆಯವರು ಅಂತ ಹೇಳ್ಕೊಳ್ತಾನೆ ಇದನ್ನು ಮಾಡಿದರು. ಇದು ಟೀಚಿಂಗ್ ಹಾಸ್ಪಿಟಲ್ ಅಂದರೆ ಸಾಧಾರಣವಾಗಿ ಒಂದು ಮೆಡಿಕಲ್ ಕಾಲೇಜ್ ಇದ್ರೆ ಜೊತೆನಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ, ತುಂಬ ದೊಡ್ಡ ಹಾಸ್ಪಿಟಲ್ ಇದು ಫ್ರಾನ್ಸಲ್ಲಿ. ತುಂಬ ಜನ ಬಡ ಜನರು ಎಲ್ಲರಿಗೂ ಅಲ್ಲಿ ಒಳ್ಳೊಳ್ಳೆ ಸೌಲಭ್ಯ ಸಿಗ್ತಾ ಇತ್ತು. ಇವರು ಏಕಾಏಕಿ ದಾಳಿ ಮಾಡಿದ್ರಿಂದ ಏನಾಗಿದೆ, ಅಲ್ಲಿ ಕೂಡ ನಮಗೆ ಹಣ ಕೊಟ್ಟರೆ ನಾವು ಇದನ್ನು ಬಿಟ್ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಕೇಳಿದ್ರು, ಅವರು ಕೊಡಲ್ಲ ಅಂತ. ಕೊಡಲ್ಲ ಅಂದಿದ್ದಕ್ಕೆ ಏನಾಗಿದೆ, ಆಸ್ಪತ್ರೆಯಲ್ಲಿ ಏನೇ ಒಂದು ಐ ಸಿ ಯುನಲ್ಲಿದ್ದಂಥ ಪುಟ್ಟ ಪುಟ್ಟ ಮಕ್ಕಳು ಅವರನ್ನು ಮೊದಲು ಮಾಡಿ ವಯೋವೃದ್ಧರವರೆಗೂ ಕೂಡ ಎಲ್ಲರನ್ನೂ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಗಿದೆ. ಆಮೇಲೆ ಎರಡನೇದಾಗಿ ಅಲ್ಲಿ ಏನಾದರೂ ಒಂದು ರೆಗ್ಯುಲರಾಗಿ ಚಿಕಿತ್ಸೆಗೆ ಬರ್ತಿದ್ದಂಥವ್ರಿಗೆ ಅವರಿಗೆ ಬೇರೆ ಎಲ್ಲರೂ ಹಾಸ್ಪಿಟ್ಲಿಗೆ ಡೈವರ್ಟ್ ಮಾಡಬೇಕಾಗ್ತಿದೆ, ರೆಫರೆನ್ಸ್ ಕೊಡಬೇಕಾಗ್ತಿದೆ, ಸಾಕಷ್ಟು ಸಮಸ್ಯೆ ಆಗ್ತಿದೆ. ಆದರೂ ಅಲ್ಲಿ ಸರ್ಕಾರ ಮತ್ತು ಒಂದು ಆಸ್ಪತ್ರೆಯವರು ಇಲ್ಲ, ನಾವು ಯಾವ ಕಾರಣಕ್ಕೂ ಹಣ ಮಾತ್ರ ಕೊಡಲ್ಲ, ನಾವು ಇನ್ನೂ ಅದೇ ಹಣವನ್ನು ಅಕಸ್ಮಾತ್ ಅವ್ರು ಹೆಂಗೆ ಕೇಳ್ತಿದ್ರೆ ಆ ಹಣವನ್ನು ನಾವಿನ್ನೂ ಹೆಚ್ಚು ಸುರಕ್ಷಿತವಾದ ರೀತಿಯಲ್ಲೇ ನಮ್ಮ ಆಸ್ಪತ್ರೆ ನಡೆಸೋದಕ್ಕೆ ನಾವು ಬಳಸ್ಕೊತೀವಿ ಹೊರತಾಗಿ ಇವರಿಗೆ ಕೊಡ ಮಾತ್ರ ಕೊಡಲ್ಲ. ಯಾಕಂದರೆ ಇದಕ್ಕೆ ಯಾಕೆ ಕೊಡಬಾರ್ದು ಅಂದರೆ ಇದು ಒಂದ್ಸಲಿ ಮುಗಿಯಲ್ಲ, ಮತ್ತೆ 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 ಕೇಳ್ತಾನೆ ಇರುತ್ತೆ. ಇನ್ಫೋಟಿವ್ ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ, ರಿಪೀಟ್ ಅಟ್ಯಾಕ್ಸ್ ಅಂತ, ಯಾರು ಹಣ ಕೊಡ್ತಾರೆ ಅವ್ರ ಮೇಲೆ ಮತ್ತೆ ದಾಳಿ ಮಾಡೋದು. ಸೊ ಇಂಥ ಒಂದು ಪ್ರವೃತ್ತಿ ಜಾಸ್ತಿ ಇರೋದ್ರಿಂದಾಗಿ ಎಲ್ಲ ಕಡೆ ಎಲ್ಲ ದೇಶದಲ್ಲೂ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಅದನ್ನೇ ಹೇಳಿದ್ರು, ಇಂಥ ಒಂದು ಹಣ ಕೊಡಿ ಅಂತ ಏನು ಅಪರಾಧ ಮಾಡ್ತಾರಲ್ಲ ಸೈಬರ್ ಅಪರಾಧಿಗಳು, ಇವ್ರಿಗೆ ನಾವು ಬಗ್ಲೇಬಾರ್ದು. ಯಾಕಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗೆ, ಒಬ್ಬರು ಕೊಟ್ಟರು ಅಂದರೆ ಇನ್ನೊಬ್ಬರು ಶುರು ಮಾಡ್ತಾರೆ, ಇನ್ನೊಬ್ಬರು ಏನು ಮಾಡಲ್ಲ. ಆಮೇಲೆ ಸುಲಭದ ದಾರಿ ಹೇಳೋದ್ನಲ್ಲ, ಸುಲಭದ ದಾರಿ ಹೀಗಾಗ್ಬಿಟ್ಟು ಎಲ್ಲರೂ ನಾನು ಮಾಡ್ಕೊಳ್ಳೋಣ ನೀನು ಮಾಡ್ಕೊಳ್ಳೋಣ, ಆಮೇಲೆ ಆಮೇಲೆ ಏನಾಗುತ್ತೆ ನೋಡ್ಕೊಳ್ಳೋಣ, ಹಣ ಬಂದರೆ ಸಾಕು ಅಂತ, ಇದು ಇದು ದುರಂತ ಆಗ್ಬಿಡುತ್ತೆ. ಹೀಗಾಗಿ ಅದನ್ನು ತಡೀಬೇಕು. ಇಲ್ಲಿ ಮತ್ತೆ ಹೇಗೇನು ತಡೆಯೋದು, ಇದನ್ನೆಲ್ಲವನ್ನು ತಡೆಯೋದು ಹೇಗೆ ನೋಡಿ, ನಾವು ಹಿಂದೆ ಕೂಡ ಇದನ್ನು ಮಾತಾಡಿದ್ವಿ. ಒಂದು ಸಾರ್ವಜನಿಕ ಸ್ಥಳ, ಉದಾಹರಣೆಗೆ ಆಸ್ಪತ್ರೆ ಅಂತಂದರೆ ರೋಗಿಗಳು ಬರ್ತಾರೆ, ರೋಗಿಗಳು ನೋಡ್ಲಿಕ್ಕೆ ಜನ ಬರ್ತಾರೆ, ವೈದ್ಯರು ಇರ್ತಾರೆ, ಆಮೇಲೆ ನರ್ಸ್ ಸಿಬ್ಬಂದಿ ಇರ್ತಾರೆ, ಜೊತೆನಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಪೋರ್ಟ್ ಟೀಮ್ಸ್ ಇರುತ್ತೆ. ಉದಾಹರಣೆಗೆ ಪಾರ್ಕಿಂಗಲ್ಲಿ ಇರ್ಬೋದು, ಅಥವಾ ಆಂಬ್ಯುಲೆನ್ಸ್ ಸರ್ವಿಸಸ್ ಇರ್ಬೋದು, ರಕ್ತನಿಧಿ ಇರ್ಬೋದು, ಅಥವಾ ಹಾಸ್ಪಿಟಲ್ ಕ್ಲೀನಾಗಿ ಇಟ್ಕೊಳ್ಳುವಂಥವ್ರು ಇರ್ಬೋದು, ಸೆಕ್ಯೂರಿಟಿ ಅವ್ರು ಇರ್ಬೋದು, ಸಾವಿರಾರು ಜನ ಕೆಲಸ ಮಾಡ್ತಾರೆ. ಎಷ್ಟೋ ಜನ ನಮ್ಗೆ ಕಾಣಿಸ್ತಾರೆ, ಎಷ್ಟೋ ಜನ ನಮಗೆ ಕಾಣೋದೇ ಇಲ್ಲ, ಹಿಂಗಡೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಒಂದು ರೀತಿಯ ಒಂದು ಸೆಕ್ಯೂರಿಟಿ ಅಥವಾ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಕನಿಷ್ಠ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ನಿಮ್ಮ ಮೊಬೈಲ್ ಫೋನ್ ಕಾಂಪ್ರಮೈಸ್ ಆದರೆ ಏನೆಲ್ಲ ನಿಮಗೆ ಸಿಂಪ್ಟಮ್ಸ್ ಬರುತ್ತೆ ಅಂತ ಮೊಬೈಲ್ ಫೋನನ್ನು ದಯವಿಟ್ಟು ತರಬೇಡಿ. ಆಮೇಲೆ ನಿಮಗೇನಾದ್ರು ಈ ಥರ ನಮ್ಮ ಆಸ್ಪತ್ರೆಯಲ್ಲಿ ಏನಾದ್ರು SMS ಬಂದರೆ, ಕಾಲ್ ಬಂದರೆ, ಅಥವಾ ಇಮೇಲ್ ಬಂದರೆ, ಡಾಕ್ಟ್ರ್ ಫೋನ್ ಮಾಡಿದ್ದಾರೆ ನನಗೆ ಯಾರು ಹೇಳಿದ್ರೆ, ದಯವಿಟ್ಟು ಅದನ್ನು ನಂಬಿ ಏನೋ ಹಣ ಕೊಡೋಕೆ ಹೋಗಬೇಡಿ. ಆಮೇಲಿಂದ ನಿಮಗೆ ಬೆಡ್ ಸಿಗ್ತಾ ಇಲ್ಲ, ನಾವು ಇನ್ನೊಂದು ಕಡೆ ಬೆಡ್ ಕೊಡಿಸ್ತೀವಿ ಅಂತ ಮೋಸ ಮಾಡೋ ಜನನೂ ಇದ್ದಾರೆ. ಅದನ್ನೆಲ್ಲನೂ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ. ಇಂಥದನ್ನೆಲ್ಲ ಒಂದು ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತುಂಬ ಅಗತ್ಯ ಇದೆ. ಎಸ್ ಸರ್, ಈಗಾಗಲೇ ನಾವು ಸಾಕಷ್ಟು ಮಾಲ್ವೇರ್ಗಳ ಬಗ್ಗೆ ಜನಕ್ಕೆ ತಿಳಿಸ್ಕೊಟ್ಟಿದ್ದೀವಿ, ಮುಂಜಾಗ್ರತೆ ಕ್ರಮದಿಂದ ಇರಿ ಅಂತ ಹೇಳಿದ್ದೀವಿ. ಈಗ ಹೊಸದೊಂದು ಡಾಲ್ಫಿನ್ ಮಾಲ್ವೇರ್ ಅಂತ ಎಂಟ್ರಿ ಕೊಟ್ಟಿದೆ ಅನ್ನೋದು ಕೂಡ ಕೇಳಿ ಬಂದಿದೆ. ಸೊ ಈ ಮಾಲ್ವೇರ್ ಏನೆಲ್ಲ ಕೆಲಸ ಮಾಡುತ್ತೆ, ಏನು ತೊಂದರೆ ಆಗುತ್ತೆ ಜನಕ್ಕೆ ಅನ್ನೋದ್ರ ಕುರಿತಾಗಿ ಹೇಳೋದಾದರೆ, ಇದು ನೋಡಿ ಅನ್ಫಾರ್ಚುನೇಟ್ಲಿ ಇದೊಂಥರ ಸೈಬರ್ ಯುದ್ಧದ ಒಂದು ಆಯುಧ ಆಗಿಬಿಟ್ಟಿದೆ. ನಾರ್ತ್ ಕೊರಿಯಾದವರು ಸೌತ್ ಕೊರಿಯಾದವ್ರ ಮೇಲೆ ಸೈಬರ್ ದಾಳಿ ಮಾಡಲಿಕ್ಕೆ ಬಳಸಿದಂಥ ಒಂದು ಸಾಫ್ಟ್ವೇರ್ ಇದು, ಮಾಲ್ವೇರ್ ಇದು. ಸೊ ಇದೇನು ಮಾಡುತ್ತೆ ಅಂತಂದರೆ, ಒಂದು ಬೇಹುಗಾರಿಕೆ ಮಾಡುತ್ತೆ, ಎರಡನೇದಾಗಿ ಆ ವಿಕ್ಟಿಮ್ಸ್ ಅಂದರೆ ಟಾರ್ಗೆಟ್ ಆದಂಥ ಅಧಿಕಾರಿಗಳಿರ್ಬೋದು, ಸೇನಾಧಿಕಾರಿಗಳಿರ್ಬೋದು, ಅಥವಾ ಮುಖ್ಯ ವ್ಯಕ್ತಿಗಳು ಯಾರೇ ಇರ್ಬೋದು, ಅವರ ಫೋನ್ಗೆ ಏನೇನೋ ಇದು ಸೇರಿಕೊಂಡ್ರೆ ಆ ಫೋನ್ ಮಾತ್ರ ಅಲ್ಲ, ಅವ್ರ ಕಂಪ್ಯೂಟರ್ನೂ ಸೇರಿಕೊಳ್ಳುತ್ತೆ. ಫೋನ್ ಮತ್ತು ಕಂಪ್ಯೂಟರ್ ಎರಡನ್ನೂ ಏಕಕಾಲದಲ್ಲಿ ದಾಳಿ ಮಾಡುತ್ತೆ. ಆಮೇಲೆ ಎಲ್ಲ ಮಾಹಿತಿಯನ್ನು ಕದ್ದು ಕದ್ದು ವಾಪಸ್ ಅವ್ರಿಗೆ ನಾರ್ತ್ ಕೊರಿಯಾದವರು ಕಳಿಸುತ್ತೆ ಅಂತ. ಎರಡನೇದಾಗಿ ಇದು ವಿಭಿನ್ನ ಏನು ಅಂತಂದರೆ, ಈ ಸಾಕಷ್ಟು ಆ್ಯಂಟಿವೈರಸ್ಸು ಬೇರೆ ಬೇರೆ ಸಾಫ್ಟ್ವೇರ್ಗಳೆಲ್ಲ ಬಳಸ್ತೀವಿ ಇಲ್ಲ ಅಂತಲ್ಲ, ಅದಕ್ಕೆ ಸಿಗದ ಹಾಗೆ ಇದು ತನ್ನ ರೂಪಾಂತರಿ ಇದು ತನ್ನ ಸ್ವರೂಪನೇ ಬದಲಾಯಿಸ್ಕೊಳ್ತಾ ಹೋಗುತ್ತೆ.
ಯಾವುದೋ ಒಂದು ತುಂಬ ಒಂಥರ ಟ್ರಸ್ಟೆಡ್ ಆ್ಯಪ್ ಅಂತ ಹೇಳ್ತೀವಿ. ಉದಾಹರಣೆಗೆ ಇಮೇಲ್, ಇಮೇಲು ಟ್ರಸ್ಟೆಡ್ ಆ್ಯಪ್, ಸಾಧಾರಣವಾಗಿ ಯಾವುದೋ ಜಿಮೇಲ್ ಯಾವುದೋ ಒಂದು ಹಾಕ್ಕೊಂಡಿರ್ತೀವಿ, ಅದೇ ಥರ ಇದು ತೋರಿಸ್ಕೊಡುತ್ತೆ. ಅದಲ್ಲ ಇದು, ಆದರೆ ಅದ್ರ ಥರ ತೋರಿಸ್ಕೊಡುತ್ತೆ, ಇಲ್ಲ ಅದ್ರ ಒಳಗೆ ಸೇರ್ಕೊಂಬಿಡುತ್ತೆ. ಸೊ ನೀವು ಪ್ರತಿ ಬಾರಿ ಸ್ಕ್ಯಾನ್ ಮಾಡಿದಾಗ ಇದು ಕಾಣೋದೇ ಇಲ್ಲ. ಸೊ ಇದು ಒಂಥರ ಹೊಸ ಆತಂಕಕಾರಿ ಪ್ರವೃತ್ತಿ ಆಗಿದೆ. ಆದರೆ ಎಲ್ಲ ಕಡೆ ಬರಬೇಕು ಅಂತಲ್ಲ, ಬಟ್ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಸೈಬರ್ ಯುದ್ಧ ಅನ್ನೋದು ಕಾಲ್ಪನಿಕ ಅಲ್ಲ, ಇಂಥ ಕೃತ್ಯಗಳಿಂದ ಪ್ರಾಯಶಃ ಅದು ತುಂಬ ವಾಸ್ತವ ಕೂಡ ಆಗ್ತಿದೆ ಅಂತ. ಹಾಗಾದ್ರೆ ಇದು ಬಂದಿದೆ ಅಂತ ಗೊತ್ತಾಗೋದು ಯಾವ ರೀತಿ ಬಂದಿದೆ ಅಂತ ಗೊತ್ತಾಗೋದನ್ನು ರೆಗ್ಯುಲರ್ ಆದರೆ ಸಾಧಾರಣ ಭಾಳ ಕಷ್ಟ, ಯಾಕಂದರೆ ಹೊಸದಾಗಿ ಬಂದಿರೋದ್ರಿಂದ ಸಾಧಾರಣ ಮುನ್ನೆಚ್ಚರಿಕೆಯಿಂದ ನಾವು ತಗೊಳ್ಳೇಬೇಕು. ಏನಾದರೂ ನಮ್ಮ ಫೋನ್ ಕಾಂಪ್ರಮೈಸ್ ಆಗಿದೆಯಾ ಅಥವಾ ಇದು ಕಂಪ್ಯೂಟರ್ಗಳು ಕಾಂಪ್ರಮೈಸ್ ಆಗಿದೆಯಾ ಅಂತ ಆಗಿಂದಾಗಲೇ ಚೆಕ್ ಮಾಡ್ತಾ ಹೋಗಬೇಕು. ಆಮೇಲೆ ಏನಾದ್ರು ಅನ್ಯೂಶುವಲ್ ಸಿಂಪ್ಟಮ್ಸ್ ಅಂದರೆ ಉದಾಹರಣೆಗೆ ಹ್ಯಾಂಗ್ ಆಗುತ್ತೆ ಅಥವಾ ಯಾವುದೋ ಆ್ಯಪ್ ವರ್ಕ್ ಆಗಲ್ಲ ಅಥವಾ ಬ್ಯಾಕ್ಗ್ರೌಂಡಲ್ಲಿ ಏನೋ ವರ್ಕ್ ಆಗ್ತಾ ಇರುತ್ತೆ, ನಾವು ಉಪಯೋಗಿಸ್ತಾ ಇದ್ದಾಗೂ ಕೂಡ ಡಾಟಾ ಯೂಸ್ ಆಗ್ತಾ ಇದೆ, ಬ್ಯಾಟ್ರಿ ಬೇಗ ಖರ್ಚಾಗುತ್ತೆ, ಇಂಥದ್ದು ಯಾವುದೇ ಒಂದು ಸಣ್ಣ ಅನುಮಾನ ಬಂದರೂ ಕೂಡ ಚೆಕ್ ಮಾಡಿಸ್ಕೊಂಡು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು. ಎಸ್ ಸರ್, ಖಂಡಿತ ಸರ್. ನಾ ಈಗ ಇವತ್ತಿನ ಎಪಿಸೋಡ್ನಲ್ಲಿ ಸಾಕಷ್ಟು ಹಾಸ್ಪಿಟಲ್ ಇರಬಹುದು, ಸೊ ಹಾಸ್ಪಿಟಲ್ ಕಮ್ ಕಾಲೇಜಸ್ ಮೇಲೆ ಸೈಬರ್ ದಾಳಿ ಆಗಿದೆ ಅಂದ ತಕ್ಷಣ ಜನ ಭಯ ಕೂಡ ಪಟ್ಕೊಂಡಿರ್ತಾರೆ, ಅಯ್ಯೋ ನಾಳೆ ದಿನ ನಮ್ಮ ಹಾಸ್ಪಿಟಲ್ ಮೇಲೂ ಆದರೂ ಕೂಡ ಆಗಬಹುದು ಅನ್ನೋ ಭಯದಲ್ಲಿರ್ತಾರೆ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರ? ಮುನ್ನೆಚ್ಚರಿಕೆ ತಗೋಬೇಕು. ಮುನ್ನೆಚ್ಚರಿಕೆ ಅಂದರೆ ನೋಡಿ, ಇಲ್ಲಿ ಮುಖ್ಯವಾಗಿರೋದು ಜನರಿಗೆ, ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಸಾಮಾನ್ಯರ ವ್ಯಕ್ತಿಗಳಾಗಿರ್ಬೋದು ಅಥವಾ ವೃತ್ತಿಪರರೇ ಆಗಿರ್ಬೋದು, ಎಲ್ಲರಿಗೂ ಅಟ್ಲೀಸ್ಟ್ ಒಂದು ಹಂತದ ಸೈಬರ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲೇಬೇಕು. ಅದು ಆಗಲೇ ನಾವು ನಮ್ಮ ಟಿ ವಿ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀವಿ. ಈಗಾಗಲೇ 43ನೇದು ಅನಿಸುತ್ತೆ, ಇದು 43ನೇ ಎಪಿಸೋಡು. ಇಷ್ಟನ್ನು ನಾವು ಯೂಟ್ಯೂಬ್ನಲ್ಲೇ ಕೊಡ್ತಾ ಇರೋದ್ರಿಂದ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಳಸ್ಕೋಬೋದು. ನಿಜ ನಿಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರ, ಧನ್ಯವಾದಗಳು ತಮಗೆ. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸೈಬರ್ ಕ್ರೈಮ್ ಕುರಿತಾದಂತಹ ವಿಶೇಷ ಚರ್ಚಾ ಕಾರ್ಯಕ್ರಮ. ಹಾಗೆ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.